one of the India's greatest poets who has penned great works like Kumara Sambhava, Raghuvamsa, Ritu Samhara, Meghaduta, etc. Dr. Rajkumar has portrayed this role par excellence, from that of a shepherd to being Kaviratna Kalidasa. The narration begins with a shepherd, that is Kaviratna Kalidasa himself, who is cutting a branch of the tree standing on it. The Kanak minister, who has been insulted by the princess Vidyadhara, is on the lookout to seek his revenge. He finds the dullard shepherd the right choice for Vidyadhara. It is only after their marriage does Vidyadhara realize that her husband is not a great scholar as he was portrayed to be. She takes him to Mahakali and asks him to seek the blessings of the goddess. Kali, impressed by his innocence, grants him the boon of knowledge. He finds encouragement in the court of Bhojaraja, who is a great scholar himself and a patron of music and art. It is at his court that he prints the famous Abhijnana Shakuntala and renders such a narrative that the King Bhoja is so impressed with him and confers the title Kaviratna and blesses him with Kanakabhisheka. Our Pooja Mahaswamiji, Sri Sri Dr. Balagangadharananda Swamiji, was also a great patron of art, literature and culture. His blessings and motivation has given life to so many artisans who have received great acclaim and recognition. Bejas National Public School, Kulimavu, is here to present Kaviratna Kalidasa. Thank you.
ಇಷ್ಟೊಂದು ರೂಪಲಾವಣ್ಯಗಳನ್ನು ಕೊಟ್ಟಿರುವ ಈ ನನ್ನ ಪತಿಯನ್ನು ಮತ್ತೆ ಹೀನನಾಗಿ ಮಾಡಿರುವ ಏಕೆ ನಿನ್ನ ಬಳಿಗೆ ಕರೆತಂದಿದ್ದೇನೆ. ವಿದ್ಯಾದಾನ ಮಾಡಿ ಅನುಗ್ರಹಿಸು ತಾಯಿ, ಅನುಗ್ರಹಿಸು. ನಾನು ಏನಾದ್ರು ನೀವು ಕೇಳಬೇಕು. ಕಾಳಿಗೆ ಸಂಚಾರ ಕೊಟ್ಟಿದ್ದಾನೆ. ಮತ್ತೆ ಸ್ವಲ್ಪ ಕೇಳಿ, ನೀವು ಗರ್ಭಗುಡಿ ಒಳಗೆ ಹೋಗಿ ಬಾಡಿ ಹಾಕಿಕೊಳ್ಳಿ. ಬಾಗಿಲ ಜಡಾಯಿಸ್ಕೋಬೇಕ? ಬಳಿ ಬಂದಾಗ ನೀವು ಬಾಗಿಲು ತಗೋಬೇಡಿ. ವಿದ್ಯಾಬುದ್ಧಿ ಕೊಟ್ಟರೆ ಮಾದರಿ ತಗೊಳ್ಳೋದು ಅಂತ ಹೇಳಿ. ವಿದ್ಯಾಬುದ್ಧಿ ನಂಗೆ ಒಂದ್ ಪಕ್ಷ ಕೊಡ ಕೆಲವೊಮ್ಮೆ ಕೊಡ್ತಾ ಇರೋದ್ರೆ ಬಾಗಿಲು ತಗೋಬೇಡಿ. ಕೊಡ್ತೀನಿ ಅಂತ ಹೇಳಿದ್ರೆ ಬಾಗಿಲು ತಗೋಬೇಡಿ. ಈಗ ನಾನು ಹೇಳಿದ್ದೆಲ್ಲ ನಾವು ಕರೆದ ನನಗೆ ಅಡ್ಡಿ ಮಾಡಿದೆಯೋ? ನಿನಗೂ ಅಡ್ಡಿ ಮಾಡೋದೇ ನಿನ್ ಗಂಡ ಮುಖಾಣ ಅವ್ರಿಗೆ ಕಾರಣ. ನಾ ಕೇಳಿದ್ರು ಕೊಡ್ತೀಯೋ ಬಾಗಿಲು ತೆಗಿತೀನಿ. ಕೊಡುತ್ತೇನೆ ಬಾಗಿಲು ತೆಗಿ. ಧೈರ್ಯವಾಗಿ ಕೇಳು. ವಿದ್ಯಾಪತಿ ಬೇರೇನು ಬೇಡವೆ? ಐಶ್ವರ್ಯ, ಆಯಸ್ಸು, ಅಂತಸ್ತು ಇದೀಗ ಕೇಳಬೇಕು ಅಂತ ನಾನು ನಿನ್ ಕೇಳ್ಕೊಟ್ಟವಳೆ, ನಂಗೆ ಅದೇ ಬೇಕು. ಕುಳಿತುಕೋ, ನಾನೇ ತೆಗಿ.
ಸಹಜ ಶಿಖಾವಣೆ ತುಲಯಿತುಂ ಧಾತಾತ್ವದೀಯಂ ಯಶಃ ಕೈಲಾಸಂ ಚ ನಿರೀಕ್ಷ್ಯ ತತ್ರ ಲಘುತಾಂ ನಿಕ್ಷಿಪ್ತವಾನ್ ಪೂರ್ತಯೇ ತದುಪರ್ಯುಮಾ ಸಹಚರಂ ತನ್ಮೂರ್ಧ್ನಿ ಗಂಗಾಜಲಂ ಪತ್ಯಾಗ್ರೇ ಫಣಿಪುಂಗವಂ ತದುಪರಿ ಸ್ಫಾರಂ ಸುಧಾದೀಧಿತಿಂ ನಿನ್ನ ನಾಮಧೇಯನ ಸೌಭಾಗ್ಯಗಳಾದ ಅಕ್ಷರ ನಾವು ಕಾಳಿದಾಸ 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 ಋತುಸಂಹಾರ ಮೇಘದೂತ ಮಾಳವಿಕಾಗ್ನಿ ಮಿತ್ರ ಇಂಥ ಮಹಾನ್ ಕೃತಿಗಳ ಕರ್ತವೇ ಕಾಳಿದಾಸನೇ ಮಹಾಪ್ರಭು ನನ್ನ ಗುರುಗಳು ತಮ್ಮ ದರ್ಶನಕ್ಕೋಸ್ಕರ ದಯಮಾಡುತ್ತಿದ್ದಾರೆ ಸಂತೋಷ ವಿಜಯೀ ಭವ ಭೋಜರಾಜ ವಿಜಯೀ ಭವ ತಮ್ಮ ನಾಮಧೇಯ ಮಹಾಕವಿ ರಾಕ್ಷಸ ಓ ತಾವು ಮಹಾಕವಿ ರಾಕ್ಷಸ ತಮ್ಮ ಶಿಷ್ಯ ಕವಿ ರಾಕ್ಷಸ ನಿಮ್ಮ ಶಿಷ್ಯ ಮರಿ ರಾಕ್ಷಸ ರಾಕ್ಷಸ ಪರಂಪರೆ ನನ್ನದೊಂದು ಸಮಸ್ಯಾತ್ಮಕ ಪ್ರಶ್ನೆ ಕುಂತಿ ಸುತೋ ರಾವಣ ಕುಂಭಕರ್ಣ ಇದೇ ನನ್ನ ಪ್ರಶ್ನೆ ಏಕಸಂಧಿಗ್ರಾಹಿ ರಾವಣ ಕುಂಭಕರ್ಣರು ಕುಂತಿಸಿದ್ರೆ ಹೇಗಾಗುತ್ತಾರೆ ಮಹಾಪ್ರಭು ದಿಸಂಧಿಗ್ರಾಹಿ ಅರ್ಥವೇ ಆಗುತ್ತಿಲ್ಲ ಮಹಾಪ್ರಭು ಇಂದೇಕೋ ರಾಜ್ಯಸಭೆ ಬಹಳ ಮೌನವಾಗಿದೆ ನಮ್ಮ ಗುರುಗಳು ಒಂದು ಸಮಸ್ಯೆ ಹೇಳಿದ್ದಾರೆ ಅದನ್ನು ಬಿಡಿಸಲಾಗದೆ ತಿಳಿದಾಡುತ್ತಿದ್ದಾರೆ ನಮ್ಮ ಕವಿಗಳು ಬಿಡಿಸಲಾದ ಸಮಸ್ಯೆ ಅದನ್ನು ನಾವು ಸ್ವಲ್ಪ ಕೇಳಬಹುದೇ ಕುಂತಿ ಸುತೋ ರಾವಣ ಕುಂಭಕರ್ಣ ಇಷ್ಟೇ ತಾನೇ ಇದ್ಯಾ ಮಹಾ ಸಮಸ್ಯೆ ಕುಂತಿ ಸುತೋ ರಾವಣ ಕುಂಭಕರ್ಣ ಪಾಂಡುರಾಜನ ಪತ್ನಿ ಯಾರು ಕುಂತಿ ಮನೆಗೆ ಭೂಷಣನಾರು ಸುತ ರಾಮನ ಶತ್ರು ಯಾರು ರಾವಣ ಅಗಸ್ತ್ಯರು ಹುಟ್ಟಿದ್ದು ಕುಂಭ ಸೂರ್ಯಪುತ್ರ ಕುಂತಿ ಸುತೋ ರಾವಣ ಕುಂಭಕರ್ಣ ನಾನು ಹಿರಿಯ ವಯಸ್ಸಿನಲ್ಲಿ ವಿದ್ವತ್ತಿನಲ್ಲಿ ನೀನು ಹಿರಿಯ Thank you.
ಮುಖ್ಯ ದರ್ಶನ. ಎಂತಹ ಅಪೂರ್ವ ಕಲಾಕೃತಿ, ಎಂತಹ ರಮ್ಯವಾದ ಕಾವ್ಯ. ಧನ್ಯ ಭೋಜರಾಜ, ನೀನೇ ಧನ್ಯ. ಇಂತಹ ಕವಿಯತ್ನವನ್ನು ಪಡೆದ ನೀನೇ ಧನ್ಯ. ಅಮಾತೆ ಪ್ರಭು, ನಮ್ಮ ತೃಪ್ತಿಗಾಗಿ, ನಮ್ಮೆಲ್ಲರ ಗೌರವ ಸೂಚಿಸುವುದಕ್ಕಾಗಿ ಈ ಮಹಾಕವಿಗೆ ಕನಕಾಭಿಷೇಕ ಮಹೋತ್ಸವವನ್ನು ಏರ್ಪಡಿಸಿ. ಅಪ್ಪಣೆ ಪ್ರಭು.